ಇದು ತುಂಬಾ ಚೆನ್ನಾಗಿತ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಕ್ಲಾಸ್. There is no Kannada movie like this that I have seen. Very proud of the youngsters and very proud of the way the movie is made. In a world which is so fast-paced, he has made an excellent slow-paced cinema. I had to watch once more to understand what's happening in the Marvel world. I didn't expect it. I heard in Hollywood movies, I've seen these concepts and all. ಒಂದು ಬುಕ್ ಅನ್ನ ಅಥವಾ ಒಂದು ಇಂಟೆನ್ಸ್ ನಾವೆಲ್ ಅನ್ನ ಓದ್ರೆ ನಿಮ್ಗೆ ಯಾವ ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ ಅಲ್ಲಿ ಇದೀನಿ. ಸೊ ಐ ಆಮ್ ಸ್ಟಿಲ್ ಯೆಟ್ ಟು ಕಮ್ ಬ್ಯಾಕ್ ಟು ದಿ ರಿಯಾಲಿಟಿ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ದಟ್ ಐವ್ ಸೀನ್ ಇನ್ ರೀಸೆಂಟ್ ಟೈಮ್ಸ್. ರಿಯಲಿ ಪ್ರೌಡ್ ದಟ್ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಗಿವನ್ ಡಿಸ್ಕವರ್ ಅಬೌಟ್ ಫಿಲ್ಮ್. ದಿಸ್ ಇಸ್ ಅ ವಂಡರ್ಫುಲ್ ಮೂವಿ ಅಂಡ್ ಡಿಫ್ರೆಂಟ್ ಟೈಪ್ ಆಫ್, ಇದು ಒಂಥರ ಬೇರೆ ತರದ ಮೂವಿ ಕನ್ನಡದಲ್ಲಿ. ಇಟ್ಸ್ ಎ ಯುನಿಕ್ ಅಂಡ್ ಡಿಸ್ಟಿಂಕ್ಟ್ ಸ್ಟೋರೀಸ್. ದಿ ಕಾನ್ಸೆಪ್ಟ್ ಇಸ್ ಬ್ಯೂಟಿಫುಲ್ ರಿಯಲಿ. This is like a world cinema experience that you can have watching this cinema. Essay oriented movie. It was very nice. Nammodki totala hinge baratte idu tumbha chenagi nod bandide. I just like the word kannada thi kannada was interesting, very interesting in fact. Tumbha chenagi idu artha gantavagide. Excellent, excellent, we must watch in today's generation. It's message oriented, it's really good. ತುಂಬಾ ಮನಸ್ಸಿನ ಒಳಗಿನ ಮಾತುಗಳು ಯಾವ ರೀತಿ ಹೊರಗೆ ಎಕ್ಸ್ಪ್ರೆಷನ್ ಕೊಡ್ಲಾರ್ದೇನೆ ಒಳಗಿನ ನಾವು ಜೀವನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತದೆ. ವರ್ಷಗಳ ನಂತರ ಹೆಬ್ಬೆರಗಾಗಿ ಕೂತುಕೊಂಡಂತಹ ಒಂದು ಕ್ಷಣ ಬೋರಾಗದೆ ಕಥೆ, ಒಂದು ಕ್ಷಣ ನಿಮ್ಮ ತಲೆ ಬೇರೆ ಕಡೆ ಹೋಗದೇ ಇರುವಂತಹ ಕಥೆ, ಈ ತರದ ಸಿನಿಮಾವನ್ನ ಪ್ರಮೋಟ್ ಮಾಡಲೇಬೇಕು. ಸ್ಟೋರಿ ದ ವೇ ಇಟ್ಸ್ ಬ್ರಾಟ್ ಔಟ್, ಇಟ್ಸ್ ಬ್ಯೂಟಿಫುಲ್, ಸೋ ಥ್ರಿಲ್ಡ್. ಸಾರಾಂಶ ಅಂತ ಎಸ್ಟೇ ಟಾಗೆ ಬುಕ್ ಅಂತಾನೆ ಆಯ್ತು. ಜಸ್ಟ್ ಲೈಕ್ ರೀಡಿಂಗ್ ಇಟ್ ಬುಕ್. ಪ್ಲಾಟ್ ಇಸ್ ವೆರಿ ಗುಡ್, ತುಂಬಾ ಒಳ್ಳೆ ಮೂವಿ. It's a very interesting way of bringing a book to a film. Film was really a mind blowing, okay? ಕಮರ್ಷಿಯಲ್ ಮೂವೀಸ್ ಡಾಮಿನೇಟ್ ಮಾಡ್ತಾರೆ ಈ ಸಮಯದಲ್ಲಿ, ಇಂಥ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಧೈರ್ಯ. ಅಂಥದ್ರಲ್ಲಿ ಅದನ್ನು ಒಳ್ಳೆ ಕಂಟೆಂಟ್ನ ಶೂಟ್ ಮಾಡಿ ತೆರೆ ಮೇಲೆ ತಂದಿದ್ದೀರಾ, ಇಟ್ಸ್ ವೆರಿ ಗುಡ್. ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಹೇಳ್ತೀನಿ. ಐ ಲವ್ ದ ಮೂವಿ. ಸೀಯಿಂಗ್ ದಿಸ್ ಕೈಂಡ್ ಆಫ್ ಲೈಟ್ಲಿ ಇಮೋಷನಲ್ ಟಚ್ ಇನ್ ಮೂವೀಸ್ ಇಸ್ ವೆರಿ ರೇರ್, ಸೋ ಇಟ್ಸ್ ವೆರಿ ಗುಡ್. Loved it. The chemistry for me too. It's just far, it just doesn't feel like we are witnessing this on screen. It feels like it's happening right in front. It was amazing. Okay. It was lyrical. It was a brave attempt, let me say. It's a very well crafted film. ಅಂದ್ರೆ ಇದು ಸ್ಕ್ರೀನ್ ಪ್ಲೇ ಬರೆಯೋದ್ರಿಂದ ಹಿಡ್ತೇವೆ, ನರೇಟರ್ಸ್ ಅನ್ನ ವಿಷುವಲ್ ಆಗಿ ಸೆಟ್ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿಯೊಬ್ಬ ನಟನ ಅಭಿನಯ ಮತ್ತೆ ಎಲ್ಲದಕ್ಕಿಂತ ಮೇಲ್ಪಂಕ್ತಿ ಕೂತಿರೋದು ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದಕ್ಕೊಂದು ತುಂಬಾ ದೀರ್ಘವಾಗಿ ತುಂಬಾ ಚೆನ್ನಾಗಾಗಿತ್ತು. ತುಂಬಾ ಕಥೆನ ಸರಿಯಾಗಿ ಪಣಿಸ್ಕೊಂಡು ಕೊನೆಗೆ ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಟ್ಸ್ ಅ ಮೂವಿ ವಿಚ್ ಇಸ್ ವೆರಿ ಸಟಲ್, ವೆರಿ ಇಂಟೆನ್ಸ್, ವೆರಿ ಎಮೋಷನಲ್, ಬ್ಯೂಟಿಫುಲ್ಲಿ ಡನ್. Needs hordes and hordes of people to come and watch films like this. But thanks to the entire team. ಮೊದಲಿನ ಕಾಲದ ವಿವೇಕ್ ಕಾರಂತರದು ಕಾರ್ನಾಡು ಪಿಕ್ಚರ್ಸ್ ಎಲ್ಲ ಜ್ಞಾಪಕ ಬರ್ತದೆ. It's very intense, very profound. I think it made me reflect a lot. A very different movie from what we have seen in the recent past. But this movie was with giving you the relationship between parents and children and something different. I'm not able to put it in the words. But I would say it's a must watch. Really must watch. And I connected to the father son relationship so beautifully. There are so many unsaid things. We only kind of give pay attention to the said things, but there are so many unsaid things that we kind of you'll only return to when you lose a parent. And I went back the moment I went through those, I went back to my father. It's a very good Kannada film. Banni, well, amazing plot, amazing script,
ಅಂಡ್ ವಂಡರ್ಫುಲ್ ಆಕ್ಟಿಂಗ್ ಬೈ ಎವ್ರಿಬಡಿ. ಸಿನಿಮಾ ನೋಡ್ಲೇಬೇಕು. ನಾನು ಈ ಸಿನಿಮಾದ ಭಾಗ ಆಗಿದ್ದು ಒಂದು ಆಕಸ್ಮಿಕ ಸೂರ್ಯ ನನ್ನ ಸ್ನೇಹಿತ ಆದ ಕಾರಣ ನಾನು ಒಂದು ಭಾಗ ಆಗಿದೆ. ಬಟ್ ಆ ಭಾಗ ಆಗಿದ ಕಾರಣ ನಾನು ಏನು ಮಾತಾಡ್ತಾ ಇಲ್ಲ. ನಿಬ್ಬರಗಾಗಿ ನೋಡುವಂತಹ ಸಿನಿಮಾ ದಯವಿಟ್ಟು ನೋಡಿ. Fabulous job, team, and I so hope for people to watch this film in theaters. Please nodi nang thumba ishta aitu ivella nortira ankonde. It has made me stop right now and think what I'm doing is right or not. The bonding between the within the family, how should be developed. Now there are so some missing part understanding between the children and father with parents. And this really teaches parents, the entire family, how to be in their life. It was such a beautiful movie, but only one thing was, at the end of the movie, you made me cry. We really did. Thank you. For the next. Yes, the story is also different. When the Pandavyagala, Sambandhagalalli, hege biruku bidutte idre hege sari hogodu annadu ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ನಾವು ಕಳೆದು ಹೋಗಿದ್ದು ನಾವೇನು ಮಾಡೋಕ್ಕಾಗಲ್ಲ. ಈ ಫಿಲಮ್ ನೋಡಿಕೊಂಡ್ರೆ ಮುಂದೆ ಆ ಥರ ತಪ್ಪು ಮಾಡದೇ ಇರೋವಾಗತ್ತೆ. ಎಲ್ಲರೂ ನೋಡಬೇಕಿ. ಹಾಂ, ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್ ಸೂರ್ಯ ಅಂಡ್ ಐ ಥಿಂಕ್ ಎವ್ರಿ ಕನ್ನಡತಿ ವಾಚ್ ಇಟ್ ಅಂಡ್ ಕನ್ನಡಿಗ ಪ್ಲೀಸ್ ಕಮ್ ಅಂಡ್ ವಾಚ್ ಇಟ್. ಇಟ್ಸ್ ಡೆಫಿನೆಟ್ಲಿ ವರ್ತ್ ಯುವರ್ ಟೈಮ್. ಇಟ್ಸ್ ಅಮೇಜಿಂಗ್. ಐ ಆಮ್ ವಾಕಿಂಗ್ ಇಟ್ ಅಗೈನ್. ಥ್ಯಾಂಕ್ ಯು. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ವೆರಿ ಪೋಯೆಟಿಕ್ ಡೀಪ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ಟೇಸ್ಟ್ ಇಸ್ ವೆರಿ ಗುಡ್ ಆಲ್ಸೋ. So I wish more and more cinema comes like this. Thanks for giving Saramsha to us.